ಚಾತುರ್ಮಾಸಕ್ಕೆ ಏನು ಪುಡಿಗಳು ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ. ಇದು ಬಂದು ಮೆಣಸು ಜೀರಿಗೆ, ಮೆಣಸು ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಸಾರಿಗೆಲ್ಲ ಹಾಕ್ಬೋದು, ಇನ್ನು ಸಾರಿಗೆ ಕೂಟಿಗೆ ಅದಕ್ಕೆಲ್ಲ ಪಲ್ಯಕ್ಕೆ ಮೇಲೆ ಉದಿಸ್ಬೋದು. ಈ ಥರ ಇದು ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲದಕ್ಕೂ ಮೆಣಸು ಜೀರಿಗೆ ಕಾರತಾನೆ ನಮಗೆ. ಅದಕ್ಕೆ ಇಲ್ಲಿ ಬಂದು ಉದ್ದಿನ ಬೇಳೆ ತೊಗೊಂಡ್ಬಿಟ್ಟು ಒಂದು ಅರ್ಧ ಕಪ್ಪು ಉದ್ದಿನ ಬೇಳೆ ತೊಗೊಂಡ್ಬಿಟ್ಟಿದ್ದೇನೆ. ಆಮೇಲೆ ಮೆಣಸು ಒಂದು ಸ್ಪೂನ್ ಹಾಕ್ಬಿಟ್ಟಿದ್ದೇನೆ. ನಿಮಗೆ ಖಾರಕ್ಕೆ ತಗೊಂಡು ಹಾಕ್ಕೊಳ್ರಿ. ಆಮೇಲೆ ಉಪ್ಪು ಇದೆಲ್ಲ ಹುರಿದು ಇಟ್ಕೊಂಡಿದ್ದೇನೆ. ಉಪ್ಪು ಬೆಲ್ಲ, ಬೆಲ್ಲ ಬಂದು ಟೇಸ್ಟ್ ಕೊಡುತ್ತೆ ಚಟ್ನಿ ಪುಡಿಗೆ. ಇದು ಬಂದು ಎಳ್ಳು, ಎರಡು ಎಳ್ಳನ್ನು ಬೇರೆ ಬೇರೆ ಪುಡಿ ಮಾಡಿ ಇಟ್ಕೊಂಡು ಇದು ಹುರಿದು ಇಟ್ಕೊಂಡ್ಬಿಟ್ಟಿದ್ದೇನೆ. ಇವಾಗ ಇದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ಎಳ್ಳನ್ನ ಹಾಕಿ ಪುಡಿ ಮಾಡಿದ್ರೆ ನಿಮಗೆ ಬಂದು ದೋಸೆ ಇಡ್ಲಿಗೆಲ್ಲ ಚಟ್ನಿ ಪುಡಿ ಸರಿಯಾಗುತ್ತೆ. ಆಮೇಲೆ ಇದು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಈ ಪುಡಿನೂ ಹಾಕ್ಬೋದು, ಉದ್ದಿನ ಬೇಳೆದು ಪುಡಿನ ಅದನ್ನು ಹಾಕಿ ಕೂಟು ಥರ ಮಾಡ್ಬೋದು. ಇಲ್ಲಿ ಏನು ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ತೊಗರಿ ಬೇಳೆ ಅರ್ಧ ಕಪ್ ತೊಗೊಂಡ್ಬಿಟ್ಟು ಅದೇ ಥರ ಮೆಣಸು, ಮೆಣಸು ಒಂದು ಒಂದು ಟೇಬಲ್ ಸ್ಪೂನು ಒಂದು ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ರಿ. ಆಮೇಲೆ ಉಪ್ಪು, ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅನ್ನನ ಜೊತೆ, ಫಸ್ಟ್ ಅನ್ನ ಜೊತೆ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ತಿನ್ಬೋದು. ಆಮೇಲೆ ಸಾರು ಮಾಡೋವಳೆ ಮೆಣಸು ಜೀರಿಗೆ ಹಾಕ್ಬಿಟ್ಟು ಈ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಆಮ್ಚೂರು ಹಾಕಿ ಉಪ್ಪು ಬೆಲ್ಲ ಹಾಕಿ ಆ ಥರ ಸಾರು ಮಾಡ್ಬೋದು. ಆಮೇಲೆ ಕೂಟು ಬೇಕಾದರೆ ಆಮ್ಚೂರು ಹಾಕಿ ಇದು ಗೊಜ್ಜು ಬೇಕಾದರೆ ಈ ಪುಡಿ ಹಾಕಿ ಸ್ವಲ್ಪ ಮೆಣಸು ಜೀರಿಗೆ ಪುಡಿ ಹಾಕಿ ಆಮ್ಚೂರು ಹಾಕಿದರೆ ಗೊಜ್ಜು ಥರನೇ ಬರುತ್ತೆ. ಇದೆಲ್ಲ ಪುಡಿ ನೀವು ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾನು ಏನು ಮಾಡ್ತಾನೆ ಈ ಒಂದು ತಿಂಗಳು ಏನು ಮಾಡ್ತಾನೆ, ಲಾಸ್ಟ್ ಇಯರ್ ಶುರು ಮಾಡಿದೆ, ಈ ವರ್ಷ ಬಿಡೋಕ್ಕೆ ಮನಸ್ಸು ಬಂದಿಲ್ಲ, ಸರಿ ಈ ವರ್ಷನೂ ಮಾಡೋಣ ಅಂತ. ಅದಕ್ಕೆ ಏನು ಇದರ ಇಟ್ಟು ಯೂಸ್ ಮಾಡ್ತಾನೆ ಎಂಬುದನ್ನು ವಿಡಿಯೋ ಹಾಕ್ತೇನೆ. ಇದನ್ನು ಬಂದು ಪುಡಿ ಮಾಡಿ ತೋರಿಸ್ತೇನೆ ನಿಮಗೆ. ಇವಾಗ ಇಲ್ಲಿ ಚಾತುರ್ಮಾಸ ಪುಡಿಗಳು ರೆಡಿ ಆಯಿತು. ಇದು ಮೆಣಸು ಜೀರಿಗೆ ಪುಡಿ, ಇದು ತೊಗರಿ ಬೇಳೆ ಮೆಣಸು ಉಪ್ಪು ಹಾಕಿದ ಪುಡಿ, ಇದು ಬಂದು ಉದ್ದಿನ ಬೇಳೆ ಮೆಣಸು ಆಮೇಲೆ ಉಪ್ಪು ಬೆಲ್ಲ ಆಮೇಲೆ ಎಳ್ಳು ಇದನ್ನು ಹಾಕಿ ಇದು ಪುಡಿ. ಇದರಿಂದ ಏನು ಯೂಸ್ ಮಾಡ್ತಾನೆ ಅಂತ ನಿಮಗೆ ನಾನು ಏನು ಮಾಡ್ತಾನೋ ಅದಕ್ಕೆ ಹೇಳ್ತೇನೆ, ನೆಕ್ಸ್ಟ್ ವೀಡಿಯೋಲಿ ಹೇಳ್ತೇನೆ. ಆಮೇಲೆ ಸ್ವೀಟ್ಸ್ಗಳು ಮಾಡ್ಬೋದು, ಆಮೇಲೆ ಅದೇ ರವಾ ಲಾಡು ಮಾಡ್ಬೋದು, ಆಮೇಲೆ ಗೋಧಿದು ಲಾಡು ಮಾಡ್ಬೋದು. ಆಮೇಲೆ ಎಳ್ಳು, ಹೋದ ವರ್ಷ ನಂಗೆ ಅಷ್ಟು ಇದಾಗಿಲ್ಲ, ಈ ವರ್ಷ ಬಂದು ನಾವು ಒಬ್ಬರೇ ಮಾಡೋದಕ್ಕಿಂತ ಸರಿ ಮಾಡ್ಬೋದು ಬೇರೆ ಬೇರೆ. ಇದು ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ. ನಿಮ್ಮದು ಲೈಕ್ ಆದರೆ ಶೇರ್ ಮಾಡಿರಿ. ನಂದೆಲ್ಲ ತಮಿಳ್ ಚಾನಲ್ನೇ ಇರೋದು, ಕನ್ನಡವೂ ಬರುತ್ತೆ ಅಷ್ಟು, ಇದು ಕರ್ನಾಟಕ ಥರ ಪ್ಯೂರ್ ಇಲ್ಲ. ಮದರ್ ಟಂಗ್ ಎಲ್ಲ ಅಲ್ಲಿ ಬೆಳೆದಿದ್ದಕ್ಕೆ, ತಮಿಳ್ನಾಡಲ್ಲಿ ಬೆಳೆದಿದ್ದಕ್ಕೆ ಅಷ್ಟು ಪ್ಯೂರ್ ಇಲ್ಲ. ನೀವು ನೋಡಿಬಿಟ್ಟು ನಿಮ್ಮದು ಒಂದು ಕಮೆಂಟ್ಸ್ ನಂಗೆ ಬರೀರಿ. ಥ್ಯಾಂಕ್ ಯು ಫ್ರಮ್ ಕೆ ಸುಬ್ಬಮೋಹನ್. ಹ್ಯಾವ್ ಎ ನೈಸ್ ಡೇ.